ಕರ್ನಾಟಕ ಸರ್ಕಾರಕ್ಕೆ ಅವ್ರು ಯಾವ್ದು ನ್ಯಾಯ ಅಂತ ಇದ್ದಾರೆ. ನ್ಯಾಯ ಅಂದ್ರೆ ಏನು? ಯಾವಾಗ್ಲೂ ಅವ್ರದೇ ಟಿಕೆಟ್ ಕೊಡ್ಬೇಕು ಅನ್ನೋದು ನ್ಯಾಯವಾಗಿದ್ರೆ ನಾನು ಇಲ್ಲಿ ಹೋಗ್ಬೇಕು. ಯಾವಾಗ್ಲೂ ನಿಮಗೆ ಬೇಕು ಅಂತ ಅಂದ್ರೆ ಸಾಮಾನ್ಯ ಕಾರ್ಯಕರ್ತ ಎಲ್ಲಿ ಹೋಗ್ಬೇಕು? ಯಾವಾಗಾದ್ರೂ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದು ಆಕಾಂಕ್ಷೆ ಇರುತ್ತಲ್ಲ, ಎಲ್ಲರೂ ಸಂಘಟನಾ ಕಾರ್ಯದರ್ಶಿ ಅಲ್ಲ. ನಮ್ಮಲ್ಲೂ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಕಾರ್ಯದರ್ಶಿಗಳಿದ್ದಾರೆ, ನಮ್ಮಲ್ಲೂ ಉಪಾಧ್ಯಕ್ಷರಿದ್ದಾರೆ. ಹಾಗಾದ್ರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಆಕಾಂಕ್ಷೆಗಳಿಗೆ ಹಾಗಾದ್ರೆ ಏನು ಬೆಲೆ ಆಗುತ್ತೆ? ಆರು ತಿಂಗಳು ಅದರಿಂದ ಹೊರಗಡೆ ಇರೋಕ್ಕಾಗೋದಿಲ್ಲ ಅಂತಂದ್ರೆ ಅದು ಏನಿದೆ ಹಾಗಾದ್ರೆ ಅದರಲ್ಲಿ ಆ ಜಾತಕರ ಬಂದಾಗ ಏನಿದೆ ಅದು? ಆರು ತಿಂಗಳು ಅದರಿಂದ ಹೊರಗಡೆ ಇರೋಕ್ಕಾಗೋದಿಲ್ಲ ಅಂತಂದ್ರೆ ಗುಟ್ಕಾ ಹಾಕೋರಿಗೆ ಗೊತ್ತಿರುತ್ತದೆ ಏನು ಅಂತ? ದಿನ ದರ ಇಡಿಯೋರಿಗೆ ಗೊತ್ತಿರುತ್ತದೆ ಏನು ಅಂತ? ಸಾಯಂಕಾಲ ಆರು ಗಂಟೆ ಆಗ್ತಾ ಇದ್ದಂತೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ. ನಮ್ಗಿಂತವೆಲ್ಲ ಬೇಕೇ ಬೇಕು ಅಂತ ಅನ್ಸೋದೇ ಇಲ್ಲ ಅನ್ಸುತ್ತೆ. ಹಾ ಬೇಕು ಒಳ್ಳೇದು, ಚಾ ಕುಡಿಬೇಕು ಒಳ್ಳೇದು, ದೋಸೆ ತಿನ್ಬೇಕು ಒಳ್ಳೇದು, ಬೇಕೇ ಬೇಕು ಇಲ್ಲಿದ್ರೆ ಜೀವ ಹೋಗುತ್ತೆ ಅನ್ನುವಂಥದ್ದು ಏನಿದೆ ಅದಕ್ಕೆ ಅನ್ಸುತ್ತೆ? ಅಕಸ್ಮಾತ್ ನ್ಯಾಯ ಅಂತ ಅಂದ್ರೆ ಆ ನ್ಯಾಯದಿಂದ ಎಷ್ಟಿನ ವಂಚಿತರಾಗಿದ್ದೀವಿ? ಆ ನ್ಯಾಯದಿಂದ ಉದಯಕುಮಾರ್ ಶೆಟ್ಟರ್ ಒಂದು 10 ವರ್ಷದಿಂದ ವಂಚಿತರಾಗಿದ್ದಾರೆ. ಬಂಡಾಯ ಹೇಳಿದ್ರೆ ಇಡೀ ಸಭಾಂಗಣದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕ್ತಿರೋದು ಬಿಟ್ಟ ಅಷ್ಟೇ, ಒಬ್ಬನೇ ಒಬ್ಬ ಮನುಷ್ಯನಿಗೆ ಹಾಕ್ತಿರೋದು. ಇವ್ರ 5 ಜನ ಒಟ್ಟು 8 ಜನ ನಿಂತಿದ್ದಾರೆ, 5-6 ಜನ ಇವ್ರು ಒಟ್ಟು ಎಷ್ಟು ಎನ್ರೋಲ್ಮೆಂಟ್ ಮಾಡ್ತಿದಾರ ಅದಕ್ಕೆ 3 ಪಟ್ಟು ಎನ್ರೋಲ್ಮೆಂಟ್ ಒಬ್ಬರೇ ಮಾಡ್ತಿದ್ದಾರೆ. ಈ ಯಾರು ಒಟ್ಟು ತಗೊಳ್ತಾರೆ ಬೇರೆ ಪಾರ್ಟಿಯವರು ಬಂಡಾಯದವರು, ಅವರು ಹೋಗ್ಬಿಟ್ಟು ಅವ್ರ ತಂದೆ ತರ್ಬೇಕು, ನೀನ್ ಎನ್ರೋಲ್ಮೆಂಟ್ ಮಾಡಿರೋದ್ರಲ್ಲಿ ನನಗೆ 2 ವೋಟ್ ಸಿಕ್ಕಿದೆ ಅಂತ ಆ ಹಾಕೋರು ಆಳ್ಮೋಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಬಗ್ಗೆನೂ ಹೇಳ್ಬೋದು ನಾನು, ಇವರಿಗೆ ಅಪೇಕ್ಷೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ. ಇವರು ಬಂಡಾಯ ಹೇಳ್ಬೋದಿತ್ತು, 10 ವರ್ಷದಿಂದ ಕಡ್ಕೊಂಡಿದ್ದಾರೆ ಆಕಾಂಕ್ಷೆಗಳನ್ನ, ಎದುರುಗಡೆ ಇರ್ತಕ್ಕಂಥವ್ರು ತಡ್ಕೊಂಡಿದ್ದಾರೆ. ಹಾಗಾಗಿ ನಮ್ದು ನಿಮ್ದೆಲ್ಲ ಕೆಲಸ ಏನು? ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರೋದೇ ಕೆಲಸ. ಆರ್ಥಿಕ ಹೋಗಬೇಕಾಗಿಲ್ಲ ಅಂದ್ರೆ ಅದೇನದು? ಅದೇನದು? ರಾಮ ಮಂದಿರಕ್ಕೋಸ್ಕರ ಜೀವ ತ್ಯಾಗ ಮಾಡಿದ್ರೆ, ರಾಮ ಮಂದಿರಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪದಿದ್ದ, ಹಿಂದೂ ಹಿತಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪದಿದ್ದ. ಆ ನಗರಸಭೆ ಬಸ್ ಸ್ಟ್ಯಾಂಡ್ ಹತ್ರ, ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ, ಇಲ್ಲ ಪಕ್ಕದಲ್ಲೇ ಇದೆ ಬರ್ತಾ ಕೇಳಿದೆ ಟ್ರಾಫಿಕ್ ಸಾಯಂಕಾಲನೂ ಹೀಗೆ ಇರುತ್ತೆ ಅಂತ, ಆ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋಬೋದಾಗಿತ್ತು. ಬಂಡಾಯ ಎದ್ದಿದ್ದು ಯಾರು? ಲೋಕಸಭೆ ಚುನಾವಣೆಯಲ್ಲಿ ಒಬ್ಬರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ, ಇನ್ನೊಬ್ರು ಹಿಂದಿ ಚುನಾವಣೆಯಲ್ಲಿ ತನಗೋಸ್ಕರ, ಈ ಚುನಾವಣೆಯಲ್ಲಿ ಇಲ್ಲಿಯವರು ತನಗೋಸ್ಕರ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರನು ಬಂಡಾಯ ಹೇಳಿಲ್ಲ, ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೋಸ್ಕರನು ಬಂಡಾಯ ಹೇಳಿಲ್ಲ. ಆತ್ಮಗ್ರಾಮಿ ಎಷ್ಟು ದಿನ ಇಡಬೇಕು ಪ್ರಶ್ನೆ ಹಾಕೊಳ್ಬೇಕು ನಮ್ಗೆ? ಆತ್ಮಗ್ರಾಮಿ ಎಷ್ಟು ದಿನ ಇರಬೇಕು? ಸಾರ್ವಜನಿಕ ಹಿತಕ್ಕೆ ಅಂತ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರ ಇದು, ತನ್ನ ಸ್ವಾರ್ಥಕ್ಕೆ ಬಂಡಾಯ ಹೇಳ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ, ಸಾರ್ವಜನಿಕ ವಿಷಯಗಳಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರಾವಳಿ. ಅಲ್ಲಿ ಉದ್ದೇಶ ಏನು? ಸಾರ್ವಜನಿಕ ಹಿತ. ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು? ವ್ಯಕ್ತಿಗತ ಸ್ವಾರ್ಥ. ಒಬ್ಬೊಬ್ಬ ಅವ್ರು ಕಳಿಸುತ್ತೆ, ಇಬ್ಬರಿದ್ದಾರೆ. ಉಡುಪಿ ಆಗಿದ್ದರಿಂದ ನೀವು ಒಂದೇ ಅನ್ಕೋತಾ ಇದ್ದೀರಿ, ನಾನು ರಾಜ್ಯ ರಾಷ್ಟ್ರದಲ್ಲಿ ಓಡಾಡ್ತಾ ಇರೋದ್ರಿಂದ ಗ್ಯಾರಂಟಿ, ಹಿಂದಿನ ಚುನಾವಣೆಯಲ್ಲಿ ಒಬ್ರು ಹೋದ್ರು, ಈ ಚುನಾವಣೆಯಲ್ಲಿ ಒಬ್ರು ಹೋದ್ರು ಅಂತ. ಮಹಾಭಾರತ ಎಲ್ಲ ಮುಗಿದ ಮೇಲೆ ವರ್ಗದ ಕಡೆಗೆ ಧರ್ಮರಾಯನ ಪ್ರಯತ್ನ ಶುರು ಆಗ್ತದೆ, ಪ್ರಯಾಣ. ಮತ್ತೆ ಯಕ್ಷಗಾನ ನಿಮಗೆ ಚೆನ್ನಾಗಿ ಗೊತ್ತು, ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ. ದಾಡ್ತಾ 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 ಒಬ್ಬೊಬ್ಬರೇ ತಮ್ಮ ಅಂದ್ರೆ ಕಳೆದು ಮಕ್ಕಳು ಬಿದ್ದಿದ್ದಾರೆ ದ್ರೌಪದಿ. ಆಮೇಲೆ ನಕುಲ ಬೀಳ್ತಾನೆ, ಸಹದೇವ ಬೀಳ್ತಾನೆ, ಅರ್ಜುನ ಬೀಳ್ತಾನೆ, ಭೀಮ ಬೀಳ್ತಾನೆ, ಯಾವುದೋ ಅಂತರ್ ತಿರುಗಿ ನೋಡ್ತಾರಂತೆ, ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರು, ಹಾಗಾಗಿ ಯಾರು ಇಲ್ಲ. ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಧರ್ಮಕ್ಕೆ ಸಾರ್ವಜನಿಕ ನಿಯಮಕ್ಕೆ ಅನುಗುಣವಾಗಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.